subscribe now and press the bell icon. Never miss an update. हेलो ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಮಣಿಪಾಲ್ ಕಿಚನ್ ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮುಳುಬಾಗಲದ್ದು ತುಪ್ಪದ ದೋಸೆ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಒಂದು ಕಪ್ಪು ಇಡ್ಲಿ ಅಕ್ಕಿ ತಗೊಳ್ಳಿ ಹಾಗೆ ಅರ್ಧ ಕಪ್ಪು ಉದ್ದಿನ ಬೇಳೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವುದಪ್ಪ ಅಂತ ನೋಡೋಣ ಅದಕ್ಕೆ ಅರ್ಧ ಟೀಸ್ಪೂನ್ ಮೆಂತ್ಯ ಎರಡು ಕಾಲು ಕಪ್ಪು ಅವಲಕ್ಕಿ ಮೀಡಿಯಮ್ಮು ಎರಡು ಒಂದೂವರೆ ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು ಎರಡು ಟೇಬಲ್ ಸ್ಪೂನು ಸಾಬಕ್ಕಿ ಹಾಗೆ ಇವಾಗ ಅರ್ಧ ಕಪ್ಪು ಉದ್ದಿನ ಬೇಳೆನ ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ಪು ಇಡ್ಲಿ ರೈಸ್ ಅದನ್ನು ಹಾಕ್ಕೊಳ್ಳಿ ಇಡ್ಲಿ ಅಕ್ಕಿನ ಹಾಗೆ ಅರ್ಧ ಟೀಸ್ಪೂನು ಮೆಂತ್ಯ ಕಾಳು ಹಾಕ್ಕೊಳ್ಳಿ ಹಾಗೆ ನೋಡಿ ಇದೆಲ್ಲ ಒಂದೆರಡು ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ ಅಷ್ಟೇ ಎರಡು ಟೇಬಲ್ ಸ್ಪೂನು ಸಾಬಕ್ಕಿ ಹಾಕ್ಕೊಳ್ಳಿ ಸಾಬುದಾನ ಅಂತ ಹೇಳ್ತಾರಲ್ಲ ಅದು ಹಾಗೆ ಒಂದೂವರೆ ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕಲರು ಕೊಡುತ್ತೆ ಮತ್ತು ಟೇಸ್ಟು ಬೇರೆ ಮಾಡುತ್ತೆ ಮತ್ತು ಒನ್ ಫೋರ್ತ್ ಕಪ್ಪು ಮೀಡಿಯಮ್ ಅವಲಕ್ಕಿ ಇದು ಯಾಕಪ್ಪ ಅಂತಂದರೆ ಒಂಥರ ಸಾಫ್ಟು ಇರುತ್ತೆ ದೋಸೆ ಮತ್ತು ಒಂಥರ ಕ್ರಿಸ್ಪಿನೂ ಆಗುತ್ತೆ ಬೇಕಾದಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಎರಡು ಮೂರು ಸತಿ ತೊಳ್ಕೊಳ್ಳಿ ಚೆನ್ನಾಗಿ ಎರಡು ಮೂರು ಸತಿ ತೊಳ್ಕೊಳ್ಳಿ ತೊಳ್ಕೊಂಡಾದಮೇಲೆ ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೆನೆಸ್ಕೋಬೇಕಾಗತ್ತೆ ಚೆನ್ನಾಗಿ ಅದೆಲ್ಲ ಮುಳುಗಬೇಕು ಹಾಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಮುಳುಗಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಸೊ ದ್ಯಾಟ್ ಇನ್ನಡಿ ಮಧ್ಯ ಮಧ್ಯೆ ನೀರು ಹಾಕಬೇಕಂತಿಲ್ಲ ಇದನ್ನು ಇವಾಗ ಐದರಿಂದ ಆರು ಗಂಟೆ ತನಕ ನೆನೆಸಿ ಈಗ ನೋಡಿ ಐದರಿಂದ ಆರು ಗಂಟೆ ಆಗಿದೆ ನೆಂದಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಎಲ್ಲ ನೋಡಿದ್ರಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ನೆಂತಿದೆ ಈಗ ಎರಡು ಬ್ಯಾಚಲ್ಲಿ ರುಬ್ಕೋಬೇಕಾಗತ್ತೆ ಮಿಕ್ಸಿನಲ್ಲಿ ಯಾಕಂದರೆ ಒಂದೇ ಸತಿ ಬರೋದಿಲ್ಲ ಸೊ ನೋಡಿ ಹಾಕಿದ್ದೀನಿ ಮತ್ತು ಅದರದ್ದೇ ನೆಂದಿದ್ದ ನೀರು ಯೂಸ್ ಮಾಡ್ಕೋತೀನಿ ಬೇರೆ ಹಾಕಲ್ಲ ಯಾಕಂದರೆ ಅಷ್ಟೇ ನೀರು ಸಾಕಾಗತ್ತೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ತುಂಬ ಥಿನ್ ತೆಳು ಮಾಡೋದು ಬೇಡ ಮೀಡಿಯಮ್ಮಾಗಿ ನೋಡಿದ್ರೆ ಸಾಕು ಒಂದು ಬ್ಯಾಚ್ ರುಬ್ಬಿ ಹಾಕಿದ್ದೀನಿ ಇವಾಗ ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ ನೋಡಿ ಕಾಣುತ್ತಲ್ಲ ನಿಮಗೆ ದಪ್ಪಕ್ಕೆ ರುಬ್ಬಿದ್ದೀನಿ ತುಂಬ ತೆಳು ರುಬ್ಬೋದು ಬೇಡ ಇವಾಗ ಅದಕ್ಕೆ ನಾನು ಯಾವಾಗಲೂ ರಾತ್ರಿನೇ ಹಾಕಿಟ್ಬಿಡ್ತೀನಿ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಅದನ್ನು ಸಾಧಾರಣವಾಗಿ ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟೇಷನ್ಗೆ ಇಡಬೇಕಾಗತ್ತೆ ನೋಡಿ ಈಗ ಎಂಟರಿಂದ ಹತ್ತು ಗಂಟೆ ಫರ್ಮೆಂಟ್ ಮಾಡಿ ಈಗ ಫರ್ಮೆಂಟ್ ಆಗಿದೆ ಅದೀಗ ಎಂಟರಿಂದ ಹತ್ತು ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಕಾಣ್ತಾ ಇದೆ ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಲ್ವಾ ಈಗ ಅದಕ್ಕೆ ಚಟ್ನಿ ನೋಡಿ ನೀರುಳ್ಳಿ ಮತ್ತು ಒಂದು ಟೀಸ್ಪೂನ್ ಜೀರಿಗೆ ಸ್ವಲ್ಪೇ ಸ್ವಲ್ಪ ಇದು ಟ್ಯಾಮರಿಂಡ್ ಅಂದರೆ ಹುಣಸೆಹಣ್ಣು ಮತ್ತು ಎರಡು ಟೇಬಲ್ ಸ್ಪೂನು ಹುರುಗಡಲೆ ಈಗ ನಾನು ಎಂಟು ಮೆಣಸಿನಕಾಯಿ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದು ಮತ್ತು ಉಪ್ಪು ಒಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ಜಾಸ್ತಿ ಬೇಡ ಈಗ ತ್ರೀ ಫೋರ್ತ್ ಕಪ್ಪು ನೀರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನ ಹಾಗೆ ಎರಡು ಟೇಬಲ್ ಸ್ಪೂನು ಹುರುಗಡಲೆ ಹಾಕ್ಕೊಳ್ಳಿ ಮತ್ತು ಅರ್ಧ ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಎಲ್ಲ ಹಸಿನೇ ಯಾಕಂದರೆ ನಾವು ಹಚ್ಚಬೇಕಾದ್ರೆ ಅದು ಬೆಂದು ಬಂದ್ಬಿಡತ್ತಲ್ಲ ಚಟ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂಚೂರೇ ಚೂರು ಹುಣಸೆ ಹಣ್ಣು ಹಾಕ್ಕೊಳ್ಳಿ ಮತ್ತು ನಾವು ನೆನೆಸಿಟ್ಟಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಎಂಟು ಅದನ್ನು ಹಾಕ್ಕೊಳ್ಳಿ ಮತ್ತು ಅದೇ ನೀರಿಂದ ರುಬ್ಬೋದು ಬೇರೆ ನೀರಿನ ಅಗತ್ಯ ಇಲ್ಲ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಚಟ್ನಿ ರುಬ್ಬಿದ್ದು ಹೆಂಗಾಗಿದೆ ನೋಡಿ ಇಷ್ಟು ಕಲರ್ ಮಾತ್ರ ಖಾರನೇ ಇಲ್ಲ ಅದು ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಈ ಚಟ್ನಿ ಇವಾಗ ನಮಗೆ ದೋಸೆಗೆ ಹಚ್ಚೋಕ್ಕೆ ರೆಡಿಯಾಗಿದೆ ಇವಾಗ ನೋಡಿ ನಾನು ಪ್ಯಾನಲ್ ಮಾಡ್ತಾ ಇದ್ದೀನಿ ಈ ದೋಸೆನ ಪ್ಯಾನಲ್ ಮಾಡೋದು ಒಂದು ಪದ್ಧತಿ ಸೊ ಪ್ಯಾನಲ್ ಮಾಡ್ತಾ ಇದ್ದೀನಿ ಮತ್ತು ದೋಸೆ ಇದರಲ್ಲಿ ಕಾವಲಿಯಲ್ಲಿ ಮಾಡಿರೋದು ತೋರಿಸ್ತೀನಿ ನೋಡಿ ಒಂದು ಸೌಟು ಮತ್ತು ಒಂದು ಚುರೇ ಚೂರು ಹಾಕಿಬಿಟ್ಟು ಹಿಟ್ಟನ್ನ ನಿಮಗೆ ಎಷ್ಟು ತೆಳ್ಳಗೆ ಅಂದರೆ ಮೀಡಿಯಮ್ಮಾಗಿ ಸ್ಪ್ರೆಡ್ ಮಾಡೋ ಹಾಗೆ ಮಾಡಿ ಇದು ಒಂದು ಪದ್ಧತಿ ಇದರಲ್ಲಿ ಮಾಡೋದು ನೀವು ದೋಸೆ ಇದನ್ನೇ ಹುಡ್ಕೊಂಡು ಹೋಗ್ಬೇಕಂತಿಲ್ಲ ದೋಸೆ ಕಾವಲಿನಲ್ಲಿ ಕೂಡ ಈ ದೋಸೆನ ಮಾಡ್ಬೋದು ಬಟ್ ಮುಳುಬಾಗಲಿನಲ್ಲಿ ಈ ಪ್ಯಾನ್ನಲ್ಲಿ ಮಾಡೋ ಪದ್ಧತಿ ಅಂದರೆ ಒಂಥರ ಹಾಗೆ ಒಂಥರ ಫೋಲ್ಡಿಂಗ್ ಆಗಿ ಆದಮೇಲೆ ಗೊತ್ತಾಗುತ್ತೆ ನೋಡಿ ಹೇಗೆ ಅಂತ ದೋಸೆ ಇವಾಗ ಕುಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸ್ ಎಲ್ಲ ಬಿದ್ದು ಅಂದರೆ ಫರ್ಮೆಂಟೇಷನ್ ಆಗಿದ್ದರಿಂದ ಅಷ್ಟು ಚೆನ್ನಾಗಿ ಹೋಲ್ಸ್ ಬಿದ್ದಿದೆ ಈಗ ಅದಕ್ಕೆ ಸ್ಪ್ರೆಡ್ ಚಟ್ನಿ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಯಾಕಂದರೆ ಚೂರು ಖಾರ ಇಲ್ಲ ಈ ಚಟ್ನಿನೇ ಅಲ್ಲಿ ಸ್ಪ್ರೆಡ್ ಮಾಡಿ ಕೊಡುವಂಥದ್ದು ಇಡೀ ದೋಸೆಗೆ ಸ್ಪ್ರೆಡ್ ಮಾಡಿಬಿಟ್ಟು ಈಗ
ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ತುಪ್ಪ ದೋಸೆ ಅಂತಲೇ ಫೇಮಸ್ಸು. ಇದಕ್ಕೆ ನೀವು ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಒಳ್ಳೆಯದು. ತುಂಬ ಚೆನ್ನಾಗಾಗುತ್ತೆ, ಫಸ್ಟ್ ಕ್ಲಾಸಾಗುತ್ತೆ ಆಲೂಗಡ್ಡೆ ಭಾಜಿ ಮತ್ತು ಅದಕ್ಕೆ ಹಚ್ಚಿರೋ ಚಟ್ನಿ. ಅದ ನಂತರ ನಾನು ಗ್ರೀನ್ ಚಟ್ನಿ ಕೂಡ ನಿಮ್ಮದು ಚಾಯ್ಸಲ್ಲಿ ಗ್ರೀನ್ ಚಟ್ನಿ ಮಾಡ್ಕೋಬೋದು. ನಾನೊಂದು ಗ್ರೀನ್ ಚಟ್ನಿ ನಾನು ಮಾಡಿ ಹಾಕಿದ್ದೀನಿ. ಯಾವಾಗಲೂ ಮಾಡ್ತೀವಲ್ಲ ನಾವು ಅಂಥದ್ದೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದೇ ಚಟ್ನಿ ಮಾಡಿ ಇಟ್ಟಿದ್ದೀನಿ. ನೋಡಿ ಅದು ಸೈಡ್ನಲ್ಲಿ ಹಾಗೆ ಉಳಿಯತ್ತೆ, ಯಾಕಂದರೆ ಇದು ನಾವು ಅದು ಒಂಥರ ಸರ್ಫೇಸು ಇದಾಗಿರುತ್ತಲ್ಲ ಬೆಂಡ್ ಸರ್ಫೇಸ್ ಅಲ್ವಾ, ಅದಕ್ಕೆ ನೋಡಿ ಪೂರ್ತಿ ಇಲ್ಲಿ ಬೆಂದಿರುತ್ತೆ. ಬಟ್ ತೆಗೆಯೋದು ಇದು ಹಾಗೆ, ಅದು ಪದ್ಧತಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಇದು ಏನು ಅಂದರೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಈ ದೋಸೆ. ಇವಾಗ ದೋಸೆ ಕಾವಲಿಯಲ್ಲಿ ಕೂಡ ಇದನ್ನು ತೆಗಿಬೋದು, ಅದನ್ನೇ ಹುಡ್ಕೊಂಡು ಹೋಗ್ಬೇಕಂತೇನಿಲ್ಲ. ಬಟ್ ಅದರಲ್ಲಿ ತೆಗೆಯೋ ಪದ್ಧತಿ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಒಂದೇ ಒಂದು ಸೌಟು ಹಾಕಿದ್ದೀನಿ, ಮತ್ತು ಸ್ಪ್ರೆಡ್ ಮಾಡಿ ಮೀಡಿಯಮ್ ಆಗಿ. ಇದನ್ನು ನೋಡಿದರೆ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಜ್ಞಾಪಕ ಆಗ್ಬೋದು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ. ಅದರ ಹಾಗೆ ಬರುತ್ತೆ, ಇದು ತುಂಬಾ ಚೆನ್ನಾಗಿರತ್ತೆ ಮಾತ್ರ. ಈಗ ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಚಟ್ನಿ ಹಚ್ಕೊಳ್ಳಿ ಫಸ್ಟು, ಎಷ್ಟು ಬೇಕೋ ಅಷ್ಟು. ಆಯ್ತಲ್ಲ ನೋಡಿ, ಎಷ್ಟು ಬೇಕೋ ಅಷ್ಟು ಹಚ್ಕೊಳ್ಳಿ, ಏನು ಪರವಾಗಿಲ್ಲ. ಈಗ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ, ಈ ಕಡೆ ಆ ಕಡೆ ಮಧ್ಯದಲ್ಲಿ ಸೈಡಿಗೆ ಎಲ್ಲ ಕಡೆಯೂ ತುಪ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಇದಾಗುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಇದು ಕ್ರಿಸ್ಪಿ ಆಗೋ ತನಕ ನೀವು ಕುಕ್ ಮಾಡಬೇಕು ಮಾತ್ರ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿದ್ರೆ ಆಯಿತು. ಇವಾಗ ಬಾಜಿ ಇಡಿ, ಮಧ್ಯದಲ್ಲಿ ಬಾಜಿ ಇಟ್ಟು ಎಷ್ಟು ಬೇಕೋ ಅಷ್ಟು ಬಾಜಿ ಇಟ್ಕೊಳ್ಳಿ. ಮತ್ತು ಇವಾಗ ನೋಡಿ ಆಯಿತು, ನೋಡಿ ಕಾಣುತ್ತಲ್ಲ ನಿಮಗೆ ಕುಕ್ ಆಗಿರೋದು. ನೋಡಿ ಬಿಡಿಸ್ತಾ ಇದ್ದೀನಿ, ಲೂಸನ್ ಮಾಡ್ತಾ ಇದ್ದೀನಿ ದೋಸೆನ. ಇದರಲ್ಲೂ ಚೆನ್ನಾಗಿ ಬರುತ್ತೆ, ಈ ಥರ ತೆಗೆದ್ರೂ ಚೆನ್ನಾಗಿರುತ್ತೆ. ಇದು ಒಳ್ಳೆ ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ಆಡಿದಾಗಿದೆ ಅಲ್ವಾ. ಇದು ಅಷ್ಟೇ, ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ, ಏನು ಕಲರ್ಫುಲ್ಲಾಗಿದೆ ನೋಡಿರಿ ದೋಸೆ, ಎಷ್ಟು ಚೆನ್ನಾಗಾಗಿದೆ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆ, ಇವಾಗ ಯಮ್ಮಿ ದೋಸೆ ನಿಮಗೆ ಮುಳುಬಾಗಲು ತುಪ್ಪದ ದೋಸೆ ರೆಡಿ ಆಯಿತು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟು ಗ್ರೀನ್ ಚಟ್ನಿಯಲ್ಲಿ ಡಿಪ್ ಮಾಡಿಬಿಟ್ಟು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಯ್ಯೋ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಪ್ಪ ತುಂಬ ಚೆನ್ನಾಗಾಗುತ್ತೆ. ಓಕೆ ನೋಡಿ ತೋರಿಸ್ತಾ ಇದ್ದೀನಿ, ಇವಾಗ ಒಳಗಡೆ ಹೇಗೆ ಕಾಣುತ್ತಪ್ಪ ದೋಸೆ ಅಂತ ಚಟ್ನಿ ಹಚ್ಚಿದ ಮೇಲೆ ಕುಕ್ ಆದಮೇಲೆ ನೋಡಿ ಹೆಂಗೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಕೆಲವು ದೋಸೆ ರೆಸಿಪಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲರಿಗೆ ನಮಸ್ಕಾರ.